ಗಣಿತ ನಮ್ಮನ್ನು ಸುತ್ತುವರೆದಿದೆ. ಗಣಿತ ಇಲ್ಲದಿರುವ ಯಾವುದಾದರೂ ವಸ್ತು ಇದೆಯೇ ಎಂದು ಯೋಚಿಸಲು ಆಗದಂತಾಗಿದೆ. ಕಟ್ಟಡಗಳು, ಸಾರಿಗೆ, ತಂತ್ರಜ್ಞಾನ, ಮದ್ದು ಅಷ್ಟೇ ಏಕೆ, ಬಟ್ಟೆ ಮತ್ತು ನಮ್ಮ ತಿನಿಸು ಕೂಡ ಎಣಿಕೆ, ಅಳತೆ, ಮೊತ್ತ ಎಂದು ಗಣಿತವನ್ನೇ ಮೆಚ್ಚಿಕೊಂಡಿವೆ. ಮಾನವ ಮೊದಲ ಬಾರಿಗೆ ಚುಕ್ಕೆಗಳನ್ನು ನೋಡಿದ ದಿನದಿಂದ ನಾವು ನಮ್ಮ ಜಗತ್ತಿನ ಆಚೆ ಇರುವ ಜಗತ್ತುಗಳನ್ನು ಹುಡುಕುವ ಕನಸು ಕಂಡಿದ್ದೇವೆ. ಕಳೆದ ಶತಮಾನದಲ್ಲಿ ಹೊರಬಾನಿನ ಹಾರಾಟ ಶುರುವಾಯಿತು. ಮೊದಲು ಉಪಗ್ರಹಗಳನ್ನು ಹಾರಿಸಲಾಯಿತು, ಬಳಿಕ ಪ್ರಾಣಿಗಳು, ಮಾನವರು ಮತ್ತು ಈಗ ಇಡೀ ಹೊರಬಾನ ನಿಲ್ದಾಣ ಅಂದ್ರೆ ಸ್ಪೇಸ್ ಸ್ಟೇಷನ್ಗಳನ್ನೇ ಹಾರಿಸಲಾಗುತ್ತಿದೆ. ಆದರೆ ಭೂಮಿಯನ್ನು ಬಿಟ್ಟು ಹೊರಬಾನಿಗೆ ಹೋಗುವುದು ಬಹಳ ತೊಡಕಿನ ಕೆಲಸ. ಭೂಮಿಯ ಗುರುತ್ವವನ್ನು ಎದುರಿಸಿ ಅದರಿಂದ ತಪ್ಪಿಸಿಕೊಳ್ಳಲು ಎಷ್ಟು ಬಲ ಬೇಕಾಗುತ್ತದೆ ಎಂದು ಲೆಕ್ಕ ಹಾಕಲು ಕಬ್ಬಿಣದ ಕಡಲೆಯಂತ ಗಣಿತದ ಲೆಕ್ಕಗಳು ಬೇಕು. ಮೇಲೆ ಜಿಗಿಯಲು ಪ್ರಯತ್ನಿಸಿ ನಿಮ್ಮನ್ನು ಮತ್ತೆ ನೆಲಕ್ಕೆ ತಳ್ಳುವ ಬಲವೇ ಗುರುತ್ವ. ಗುರುತ್ವವನ್ನು ಮೀರಿಸಲು ಬೇಕಾದ ಶಕ್ತಿಯನ್ನು ಹುಟ್ಟುಹಾಕಬಲ್ಲ ಒಂದು ಯಂತ್ರವೆಂದರೆ ರಾಕೆಟ್. ಮೊದಲಿನ ರಾಕೆಟ್ಗಳ ಲೆಕ್ಕಾಚಾರ ಅಷ್ಟು ನಿಖರವಾಗಿರದೆ ಇದ್ದುದರಿಂದ ಅವುಗಳನ್ನು ಹತೋಟಿಯಲ್ಲಿಡುವುದು ಬಹಳ ದೊಡ್ಡ ತೊಡಕಾಗಿತ್ತು. ಈಗ ಗಣಿತದ ಹೆಚ್ಚಿನ ಲೆಕ್ಕಾಚಾರಗಳನ್ನು ಬಳಸಿ ರಾಕೆಟ್ಗಳನ್ನು ಹೊರಬಾನಿಗೆ ಹಾರಿಸಲಾಗುತ್ತಿದ್ದು ಅವುಗಳನ್ನು ಸರಿಯಾಗಿ ಹತೋಟಿಯಲ್ಲಿಡಬಹುದಾಗಿದೆ. ರಾಕೆಟ್ ಮೇಲೇರಲು ಬೇಕಾಗುವ ವೇಗವನ್ನು ನೂಕುಬಲ ಇಲ್ಲವೇ ಥ್ರಸ್ಟ್ ಎಂದು ಕರೆಯುತ್ತಾರೆ. ಇದನ್ನು ಪಡೆಯಲು ರಾಕೆಟ್ನ ಎಂಜಿನ್ ಸಾಕಷ್ಟು ಉರುವಲನ್ನು ಉರಿಸಿದಾಗ ಬಿಸಿಯಾದ ಅನಿಲಗಳು ಬಿಡುಗಡೆಯಾಗಿ ಸಿಡಿತ ಉಂಟಾಗುತ್ತದೆ. ಈ ಸಿಡಿತದಿಂದ ಉಂಟಾದ ನೂಕುಬಲವು ಭೂಮಿಯ ಗುರುತ್ವಕ್ಕಿಂತ ಹೆಚ್ಚಿನ ಸಾಗುವ ಶಕ್ತಿಯನ್ನು ಹುಟ್ಟುಹಾಕುತ್ತದೆ. ಹಾಗಾಗಿ ರಾಕೆಟ್ ಗಾಳಿಯನ್ನು ಸೀಳಿಕೊಂಡು ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಳ್ಳುತ್ತದೆ. ಹೀಗೆ ಗುರುತ್ವದಿಂದ ಪಾರಾಗಲು ರಾಕೆಟ್ಗೆ ಬೇಕಾದ ವೇಗ ಸೆಕೆಂಡಿಗೆ ಸುಮಾರು 11 ಕಿಲೋಮೀಟರ್ ಇಲ್ಲವೇ ಗಂಟೆಗೆ 40,000 ಕಿಲೋಮೀಟರ್ಗಿಂತ ಹೆಚ್ಚು. ಅಂದ್ರೆ ಒಂದು ಜಂಬೋಜೆಟ್ ಹಾರಲು ಬೇಕಾದ ವೇಗದ 120 ಪಟ್ಟು ವೇಗ ರಾಕೆಟ್ ಹಾರಲು ಬೇಕಾಗುತ್ತದೆ. ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಳ್ಳಲು ಬೇಕಾದ ನೂಕುಬಲವನ್ನು ಹುಟ್ಟುಹಾಕಲು ಎಷ್ಟು ಉರುವಲು ಬೇಕೆಂದು ವಿಜ್ಞಾನಿಗಳು ಗಣಿತವನ್ನು ಬಳಸಿ ಲೆಕ್ಕ ಹಾಕಬಹುದು. ಎಷ್ಟು ಉರುವಲು ಬೇಕಾಗುತ್ತದೆ ಎನ್ನುವುದು ರಾಕೆಟ್ನ ತೂಕ ಹಾಗೂ ರಾಕೆಟ್ ಹೊತ್ತೊಯ್ಯುವ ಸರಕಿನ ತೂಕ ಎರಡರ ಮೇಲೂ ನಿಂತಿದೆ. ಜೊತೆಗೆ ಈ ಲೆಕ್ಕಾಚಾರಗಳು ಗುರುತ್ವವನ್ನು ನೆಚ್ಚಿಕೊಂಡಿವೆ. ಗ್ರಹ ದೊಡ್ಡದಾದಷ್ಟು ಬಲವೂ ದೊಡ್ಡದಾಗಿರಬೇಕು. ಉದಾಹರಣೆಗೆ ಶನಿ ಗ್ರಹದಿಂದ ರಾಕೆಟ್ ಹೊರಬಾನಿಗೆ ಹಾರಬೇಕಂದ್ರೆ ಅದು ಸೆಕೆಂಡಿಗೆ 35.6 ಕಿಲೋಮೀಟರ್ ವೇಗದಲ್ಲಿ ಹಾರಬೇಕು. ಅದೇ ಗುರುತ್ವ ತುಂಬಾ ಕಡಿಮೆ ಇರುವ ಪ್ಲೂಟೋದಿಂದ ಪಾರಾಗಲು ಸ್ವಲ್ಪ ನೂಕುಬಲವಿದ್ರೂ ಸಾಕು. ರಾಕೆಟ್ ಮೇಲೆ ಹಾರಿ ಬಹಳ ದೂರದವರೆಗೂ ಹೋಗುತ್ತದೆ. ಯಾಕಂದ್ರೆ ಅದನ್ನು ಹಿಂದಕ್ಕೆ ಎಳೆಯುವ ಗುರುತ್ವದ ಬಲ ಪ್ಲೂಟೋದಲ್ಲಿ ತುಂಬಾ ಕಡಿಮೆ ಇರುತ್ತದೆ. ರಾಕೆಟ್ ನಮಗೆ ಬೇಕಾದ ಸರಿಯಾದ ದಾರಿಯಲ್ಲೇ ಹೋಗುವಂತಾಗಲು ಬಹಳ ಕಟ್ಟುನಿಟ್ಟಾದ ಗಣಿತದ ಲೆಕ್ಕಗಳು ಬೇಕಾಗುತ್ತವೆ. ಅವು ತುಂಬಾ ವೇಗದಲ್ಲಿ ಸಾಗುವುದರಿಂದ ಲೆಕ್ಕದಲ್ಲಿ ತುಸು ತಪ್ಪಾದರೂ ಕೂಡ ರಾಕೆಟ್ಗಳು 1,000 ಕಿಲೋಮೀಟರ್ನಷ್ಟು ಅಡ್ಡದಾರಿ ಹಿಡಿಯಬಹುದು. ಈಗಿನ ದಿನಗಳಲ್ಲಿ ರಾಕೆಟ್ನ ಹೊರಬಾನ ಹಾರಾಟವನ್ನು ಕಂಪ್ಯೂಟರ್ಗಳೇ ಲೆಕ್ಕ ಹಾಕಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತವೆ. ಆದರೆ 1969ರಲ್ಲಿ ಕೈಗೊಂಡ ಅಪೋಲೋ 11 ಎಂಬ ಯೋಜನೆ ಇಂದಿನ ಸರಾಸರಿ ಸ್ಮಾರ್ಟ್ಫೋನ್ಗಿಂತ ಕಡಿಮೆ ಶಕ್ತಿಯ ತಂತ್ರಜ್ಞಾನವನ್ನು ನೆಚ್ಚಿಕೊಂಡಿತ್ತು. ಬಾನಾಡಿಗರನ್ನು ಹೊತ್ತ ರಾಕೆಟ್ಗಳನ್ನು ಚಂದಿರನ ಅಂಗಳಕ್ಕೆ ಹಾಯಾಗಿ ಇಳಿಸಲು ಎಂತಹ ಜಾಣ್ಮೆಯ ಗಣಿತವನ್ನು ಬಳಸಿರಬಹುದು ಎಂದು ಊಹಿಸಿ. ಗಣಿತವು ಭೂಮಿಯಲ್ಲಷ್ಟೇ ಅಲ್ಲ, ಅದರಾಚೆಗೆ ಹೊರಬಾನಿಗೆ ಹಾರಲೂ ಬೇಕು. ಮುಂದಿನ ದಿನಗಳಲ್ಲೂ ಗಣಿತದ ಕಸುವು ಮನುಷ್ಯರ ಭವಿಷ್ಯವನ್ನು ಬರೆಯಲಿದೆ. ಇಂತಹ ಇನ್ನಷ್ಟು ವಿಜ್ಞಾನದ ವಿಷಯಗಳನ್ನು ತಿಳಿಯಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.